ಓಂ ಶಾಂತಿ. ಮುರುಳಿ ದಿನಾಂಕ 21/2/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಈಗ ನೀವು ಯಾವ ವಸ್ತುವಿನ ಬಗ್ಗೆಯೂ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ದೇಹ ಸಹಿತ ಎಲ್ಲ ವಸ್ತುಗಳನ್ನು ಮರೆತು ಸಂಪೂರ್ಣ ಬಡವರಾಗಬೇಕು. ಶಿವಪುರಿ ಮತ್ತು ವಿಷ್ಣುಪುರಿಯನ್ನು ನೆನಪು ಮಾಡುತ್ತಿರಬೇಕು. ಇಂದಿನ ಪ್ರಶ್ನೆಯಾಗಿದೆ, ಬಡವರ ಬಂಧು ಆದಂತಹ ಪರಮಾತ್ಮ ತಂದೆ ಬಡ ಮಕ್ಕಳನ್ನು ಯಾವ ಮಾತಿನಲ್ಲಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ? ಉತ್ತರ, ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇಗೆ ನಾನು ದಯಾಹೃದಯಾಗಿದ್ದೇನೆ. ನಿಮ್ಮ ಬಳಿ ಇರುವ ಕೆಟ್ಟು ಹೋದಂತಹ ವಸ್ತುವನ್ನು ನಿಮ್ಮಿಂದ ತೆಗೆದುಕೊಂಡು ನಿಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ. ಅದೇ ರೀತಿ ಮಕ್ಕಳಾದ ನೀವು ಬಲೆ ಬಡವರಾಗಿರಬಹುದು, ಆದರೆ ನೀವು ದಯಾಹೃದಯಗಳಾಗಿ. ನಿಮ್ಮ ಬಳಿ ಸ್ವಲ್ಪ ಹಣ ಇದ್ದರೆ ಆ ಹಣದಿಂದ ಈಶ್ವರನ ವಿಶ್ವವಿದ್ಯಾಲಯವನ್ನು ತೆರೆಯಿರಿ. ಇದರಲ್ಲಿ ಯಾವುದೇ ಖರ್ಚಿನ ಮಾತಿಲ್ಲ. ಈ ವಿಶ್ವವಿದ್ಯಾಲಯದಲ್ಲಿ 3 ಜನ ಅಥವಾ 4 ಜನ ಒಳ್ಳೆಯ ಪದವಿಯನ್ನು ಪಡೆದುಕೊಂಡರೂ ಕೂಡ ವಿಶ್ವವಿದ್ಯಾಲಯವನ್ನು ತೆರೆದಿರುವಂಥವರ ಭಾಗ್ಯ ರೂಪಿತ ಆಗುತ್ತದೆ. ಈ ವಿಶ್ವವಿದ್ಯಾಲಯದಲ್ಲಿ 3 ಜನ ಅಥವಾ 4 ಜನ ಒಳ್ಳೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಂಡರೂ ಕೂಡ ಯಾರು ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೋ ಅವರದ್ದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ನೀವೀಗ ಕೇವಲ ಸುಪುತ್ರರಾಗಿ ಇರಬೇಕು ಎಂದು ಕಾಮ ಅಥವಾ ಕ್ರೋಧಕ್ಕೆ ವಶಾಗಿ ಸದ್ಗುರುವಿಗೆ ನಿಂದನೆಯನ್ನು ಮಾಡಿಸಬಾರದು. ಓಂ ಶಾಂತಿ. ಬಾಪ್ತಾದ ಮತ್ತು ಮಮ್ಮ, ಇಲ್ಲಿ ನಮಗೆ ಇಬ್ಬರು ಮಾತೆಯರು ಇದ್ದಾರೆ. ಒಬ್ಬರು ಅಜ್ಜಿಯಾಗಿದ್ದಾರೆ, ಇನ್ನೊಬ್ಬರು ಮಾತೆಯಾಗಿದ್ದಾರೆ. ಈ ಬ್ರಹ್ಮ ನಮ್ಮೆಲ್ಲರಿಗೂ ದೊಡ್ಡ ತಾಯಿಯಾಗಿದ್ದಾರೆ. ಆದರೆ ಮಕ್ಕಳನ್ನು ಸಂಭಾಲನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಜಗದಂಬೆಯನ್ನು ನಿಮಿತ್ತ ಮಾಡಿದ್ದಾರೆ. ಪರಮಾತ್ಮ ಶಿವತಂದೆ ಬಹುರೂಪಿ ಆಗಿದ್ದಾರೆ. ಶಿವತಂದೆ ಮಕ್ಕಳ ಜೊತೆಗೆ ಬಹಳಷ್ಟು ಆಟವನ್ನು ಆಡುತ್ತಾರೆ, ಮಕ್ಕಳಿಗೆ ಪಾಲನೆಯನ್ನು ಕೊಡುತ್ತಾರೆ, ಮಕ್ಕಳನ್ನು ಶೃಂಗಾರ ಮಾಡುತ್ತಾರೆ. ಯಾವಾಗ ನಿಶ್ಚಿತಾರ್ಥ ಆಗುತ್ತದೆಯೋ ಆಗ ಬಹಳಷ್ಟು ಶೃಂಗಾರವನ್ನು ಮಾಡಿಕೊಳ್ಳುತ್ತಾರೆ. ಪುನಃ ಮದುವೆಯ ಸಮಯ ಬಂದಾಗ ಇಬ್ಬರು ಹರಿದಿರುವಂತಹ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾರೆ, ಎಣ್ಣೆಯನ್ನು ಹಚ್ಚಿಸಿಕೊಳ್ಳುತ್ತಾರೆ. ಈ ಪದ್ಧತಿ ಈ ಸಂಗಮ ಯುಗದ ಪದ್ಧತಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೀಗ ಸಂಪೂರ್ಣ ಬಡವರಾಗಬೇಕು. ಯಾವಾಗ ನಿಮ್ಮ ಬಳಿ ಏನೂ ಇರುವುದಿಲ್ಲವೋ ಆಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ದೇಹ ಸಹಿತ ನಿಮ್ಮ ಬಳಿ ಏನೂ ಇರಬಾರದು. ದೇಹ ಕೂಡ ನನ್ನದಲ್ಲ ಎಂದು ತಿಳಿದುಕೊಳ್ಳಬೇಕು. ನನ್ನ ಬಳಿ ಏನೂ ಇಲ್ಲ ಎಂದು ತಿಳಿದುಕೊಳ್ಳಬೇಕು. ನಿಮ್ಮ ಬುದ್ಧಿಯೋಗ ಶಿವಪುರಿ ಮತ್ತು ವಿಷ್ಣುಪುರಿಯ ಜೊತೆಗೆ ಜೋಡಣೆ ಆಗಿರಬೇಕು. ಬೇರೆ ಯಾವ ವಸ್ತುವಿನ ಬಗ್ಗೆಯೂ ನಿಮಗೆ ಆಸಕ್ತಿ ಇರಬಾರದು. ನೀವೀಗ ಅವಶ್ಯವಾಗಿ ಪವಿತ್ರರಾಗಬೇಕು. ನೋಡಿ, ಮೀರಾಳ ಬಗ್ಗೆ ಎಷ್ಟೊಂದು ಗಾಯನ ಇದೆ. ಮೀರಾ ಲೋಕದ ಮರ್ಯಾದೆಯನ್ನು ತ್ಯಾಗ ಮಾಡಿದರು. ಕೇವಲ ಮೀರಾ ಪವಿತ್ರ ಆಗಿರುವ ಕಾರಣ ಮೀರಾಳ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ. ಮೀರಾಳಿಗೆ ಜ್ಞಾನಾಮೃತ ಪ್ರಾಪ್ತಿಯಾಗಲಿಲ್ಲ. ಕೇವಲ ಮೀರಾಳಿಗೆ ಕೃಷ್ಣನ ಬಗ್ಗೆ ಪ್ರೀತಿ ಇತ್ತು. ಕೃಷ್ಣಪುರಿಗೆ ಹೋಗುವುದಕ್ಕೋಸ್ಕರ ಮೀರಾ ವಿಕಾರ ಅನ್ನುವ ವಿಷವನ್ನು ತ್ಯಾಗ ಮಾಡಿದರು. ಹೇಗೆ ಪತ್ನಿ ಪತಿ ಸತ್ತಾಗ ಪತಿಯ ಚಿತೆಯ ಮೇಲೆ ಕುಳಿತು ಸತಿಯಾಗುತ್ತಾರೆ, ಆ ರೀತಿ ಮೀರಾ ಕೃಷ್ಣನನ್ನು ನೆನಪು ಮಾಡುತ್ತಾ ಕೃಷ್ಣಪುರಿಗೆ ಹೋಗಲಿಲ್ಲ. ಮೀರಾ ಇದ್ದಾಗ ಕೃಷ್ಣಪುರಿ ಇರಲಿಲ್ಲ. ಮೀರಾ ಇದ್ದು ಹೋಗಿ 500 ವರ್ಷ ಆಗಿರಬಹುದು ಅಥವಾ 700 ವರ್ಷ ಆಗಿರಬಹುದು. ಮೀರಾ ಬಹಳ ಒಳ್ಳೆಯ ಭಕ್ತರಾಗಿದ್ದರು. ಆದ್ದರಿಂದ ಮೀರಾ ಶರೀರವನ್ನು ತ್ಯಾಗ ಮಾಡಿದ ನಂತರ ಒಳ್ಳೆಯ ಭಕ್ತರ ಮನೆಯಲ್ಲಿ ಅವರು ಜನ್ಮವನ್ನು ಪಡೆದುಕೊಂಡಿರಬಹುದು. ಮೀರಾಳ ಹೆಸರು ಇಲ್ಲಿಯವರೆಗೂ ಪ್ರಸಿದ್ಧ ಆಗಿದೆ. ಇಲ್ಲಿಯವರೆಗೂ ಎಲ್ಲರೂ ಮೀರಾಳ ಹೆಸರನ್ನು ಹೇಳುತ್ತಾರೆ. ಮೀರಾ ಭಕ್ತ ಆಗಿದ್ದರು. ಈಗ ನೀವೆಲ್ಲರೂ ಜ್ಞಾನದ ಮೀರಾ ಆಗಿದ್ದೀರಾ. ನೀವೀಗ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮಹಾರಾಣಿ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ. ಬಲೆ ಈ ಜ್ಞಾನ ಮಾರ್ಗದಲ್ಲಿ ಯಾರು ಅವಿದ್ಯಾವಂತರಾಗಿದ್ದಾರೋ ಅವರು ಸತ್ಯಯುಗದಲ್ಲಿ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತಿರುವ ಆತ್ಮರ ಸೇವಕರಾಗಿ ಅವರ ಸೇವೆಯನ್ನು ಮಾಡುತ್ತಾರೆ. ಆದರೆ ನಂತರ ಅವರೂ ಕೂಡ ಮಹಾರಾಣಿ ಆಗುತ್ತಾರೆ. ಒಂದು ವೇಳೆ ಈಶ್ವರಿಯ ಬಾಲ್ಯವನ್ನು ಮರೆತು ನೀವು ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟರೆ ನೀವು ಎಂದೂ ಕೂಡ ಮಹಾರಾಣಿ ಆಗಲು ಸಾಧ್ಯ ಇಲ್ಲ. ಆಗ ನೀವು ಪ್ರಜೆಗಳಲ್ಲಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ವೈಕುಂಠಕ್ಕಂತೂ ಎಲ್ಲರೂ ಬರುತ್ತಾರೆ, ಆದರೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ವೈಕುಂಠದಲ್ಲಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಭಕ್ತರನ್ನು ನೀವು ಕೇಳಬೇಕು, ನೀವು ಏನನ್ನು ಬಯಸುತ್ತೀರಾ ಎಂದು. ಯಾರು ಭಕ್ತಿಯನ್ನು ಮಾಡುತ್ತಾರೋ ಅವರನ್ನು ನೀವು ಕೇಳಬೇಕು, ನೀವು ಯಾವ ಇಚ್ಛೆಯನ್ನು ಇಟ್ಟುಕೊಂಡು ಭಕ್ತಿಯನ್ನು ಮಾಡುತ್ತಿದ್ದೀರಾ ಎಂದು. ಕೃಷ್ಣನ ಭಕ್ತಿಯನ್ನು ನೀವೇಕೆ ಮಾಡುತ್ತಿದ್ದೀರಾ ಎಂದು ನೀವು ಭಕ್ತರನ್ನು ಕೇಳಬೇಕು. ಅವಶ್ಯವಾಗಿ ಕೃಷ್ಣನ ರಾಜ್ಯದಾನಿಗೆ ಹೋಗಬೇಕು ಅನ್ನುವ ಇಚ್ಛೆ ಭಕ್ತರ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ಕೃಷ್ಣನ ರಾಜ್ಯಕ್ಕೆ ಹೋಗುವುದು ಹೇಗೆ?
ಬಹಳಷ್ಟು ಮನುಷ್ಯರು ಹೇಳುತ್ತಾರೆ ನಮಗೆ ಶಾಂತಿ ಬೇಕು, ಶಾಂತಿಗೋಸ್ಕರ ನಾವು ಭಕ್ತಿಯನ್ನು ಮಾಡುತ್ತಿದ್ದೇವೆ ಎಂದು. ಆದರೆ ಅಶಾಂತಿಯಂತೂ ಸಂಪೂರ್ಣ ಜಗತ್ತಿನಲ್ಲಿ ಇದೆ. ಒಬ್ಬರಿಗೆ ಶಾಂತಿ ಸಿಗುವುದರಿಂದ ಏನು ಲಾಭ ಆಗುತ್ತದೆ? ಈಗ ನಿಮಗೆ 21 ಜನ್ಮಕ್ಕೋಸ್ಕರ ಸದಾಕಾಲಕ್ಕೋಸ್ಕರ ಪರಮಾತ್ಮ ತಂದೆ ಸುಖವನ್ನು ನೀಡುತ್ತಾರೆ. ನಾವೀಗ ನಿಮ್ಮನ್ನು 21 ಜನ್ಮಕ್ಕೋಸ್ಕರ ಸದಾ ಸುಖಿಯನ್ನಾಗಿ ಮಾಡುತ್ತೇವೆ ಎಂದು ನೀವು ಭಕ್ತರಿಗೆ ಹೇಳಬಹುದು. ದೇವತೆಗಳು ಇದೇ ಭಾರತದಲ್ಲಿ ಸದಾ ಸುಖಿಗಳಾಗಿದ್ದರು. ಈಗ ಆ ದೇವತೆಗಳ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ಮಾಯ ರಾಜ್ಯ ಇದೆ. ಈಗ ಯಾರಿಗೂ ಇಲ್ಲಿ ಶಾಂತಿ ಸಿಗಲು ಸಾಧ್ಯ ಇಲ್ಲ. ಶಾಂತಿ ಸಿಗುವಂತಹ ಸ್ಥಾನವೇ ಬೇರೆ ಆಗಿದೆ, ಸುಖ ಸಿಗುವಂತಹ ಸ್ಥಾನವೇ ಬೇರೆ ಆಗಿದೆ. ಸುಖಧಾಮದಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ. ಸುಖಧಾಮದಲ್ಲಿ ಒಬ್ಬರೂ ಕೂಡ ದುಃಖಿಗಳು ಇರಲು ಸಾಧ್ಯ ಇಲ್ಲ, ಮತ್ತು ದುಃಖಧಾಮದಲ್ಲಿ ಸುಖಿಗಳು ಒಬ್ಬರೂ ಇರುವುದಿಲ್ಲ. ಯಥಾ ರಾಜಾರಾಣಿ ತಥಾ ಪ್ರಜಾ. ಈ ಕಲಿಯುಗದಲ್ಲಿ ಎಲ್ಲರೂ ದುಃಖಿಗಳೇ ದುಃಖಿಗಳಾಗಿದ್ದಾರೆ. ಸುಖಧಾಮದಲ್ಲಿ ಪ್ರಾಣಿಗಳು ಕೂಡ ಎಂದೂ ದುಃಖದ ಅನುಭವವನ್ನು ಮಾಡುವುದಿಲ್ಲ. ಶಾಂತಿಯ ಜಗತ್ತೇ ಬೇರೆ ಆಗಿದೆ. ಶಾಂತಿಯ ಜಗತ್ತಿಗೆ ನಿರ್ವಾಣ ಧಾಮ ಎಂದು ಕರೆಯುತ್ತೇವೆ. ಯಾರಾದರೂ ಸತ್ತವರು ನಿರ್ವಾಣ ಧಾಮಕ್ಕೆ ಹೋದರು ಎಂದು ಹೇಳುತ್ತಾರೆ. ಆದರೆ ಸತ್ತ ತಕ್ಷಣ ಯಾರು ನಿರ್ವಾಣ ಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ. ಒಂದು ವೇಳೆ ಸತ್ತವರು ನಿರ್ವಾಣ ಧಾಮಕ್ಕೆ ಹೋದರೆ ಅವರು ಅಂತಹ ಯಾವ ಶ್ರೇಷ್ಠ ಕಾರ್ಯವನ್ನು ಮಾಡಿರುವ ಕಾರಣ ನಿರ್ವಾಣ ಧಾಮಕ್ಕೆ ಹೋದರು? ಅವರು ಯಾವ ಕರ್ತವ್ಯವನ್ನು ಮಾಡಿರುವ ಕಾರಣ ಅವರು ನಿರ್ವಾಣ ಧಾಮಕ್ಕೆ ಹೋದರು? ಈ ಸಮಯದಲ್ಲಿ ಎಲ್ಲರೂ ಬಹಳಷ್ಟು ದುಃಖಿಗಳಾಗಿದ್ದಾರೆ. ಈ ಕಲಿಯುಗದಲ್ಲಿ ಬಹಳಷ್ಟು ಗಲಾಟೆ, ಬಹಳಷ್ಟು ಜಗಳ ನಡೆಯುತ್ತಾ ಇದೆ. ವಿದೇಶದವರು ಹೇಳುತ್ತಾರೆ ಹಿಂದೂಗಳು ನಮ್ಮ ದೇಶವನ್ನು ಬಿಟ್ಟು ಹೋಗಲಿ ಎಂದು. ಪುನಃ ಹಿಂದೂಗಳು ಹೇಳುತ್ತಾರೆ ವಿದೇಶದವರು ನಮ್ಮ ದೇಶವನ್ನು ಬಿಟ್ಟು ಹೋಗಲಿ ಎಂದು. ಒಬ್ಬರನ್ನು ನೋಡಿ ಈಗ ಇನ್ನೊಬ್ಬರು ಸಹನೆಯನ್ನು ಮಾಡಿಕೊಳ್ಳುತ್ತಿಲ್ಲ. ಈಗ ಪರಮಾತ್ಮ ತಂದೆ ನೋಡುತ್ತಿದ್ದಾರೆ. ಯಾವಾಗ ಜಗತ್ತಿನಲ್ಲಿ ಅನೇಕ ಧರ್ಮ ಜಾಸ್ತಿ ಆಗುತ್ತದೆಯೋ ಆಗ ಪರಸ್ಪರ ಹೊಡೆದಾಡಲು ಪ್ರಾರಂಭ ಮಾಡುತ್ತಾರೆ ಎಂದು. ಆದ್ದರಿಂದ ಪರಮಾತ್ಮ ತಂದೆ ಎಲ್ಲಾ ದೇಹದ ಧರ್ಮವನ್ನು ಸಮಾಪ್ತಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಎಷ್ಟೆಲ್ಲಾ ಧರ್ಮ ಇದೆಯೋ ಆ ಎಲ್ಲಾ ದೇಹದ ಧರ್ಮದಿಂದ ನೀವೀಗ ಮುಕ್ತಾಗಿ ನಾನೀಗ ಎಲ್ಲಾ ದೇಹದ ಧರ್ಮವನ್ನು ಸಮಾಪ್ತಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸತ್ಯುಗದಲ್ಲಿ ಕೇವಲ ಒಂದೇ ಒಂದು ದೇವತಾ ಧರ್ಮ ಇರುತ್ತದೆ. ಈ ಸಮಯದಲ್ಲಿ ಈ ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ. ಈಗ ಈ ಸಂಪೂರ್ಣ ಜ್ಞಾನವನ್ನು ಮಕ್ಕಳಾದ ನೀವು ಧಾರಣೆ ಮಾಡಿಕೊಂಡಿದ್ದೀರಾ. ನೀವು ಕೈಯಲ್ಲಿ ಚಿತ್ರವನ್ನು ಹಿಡಿದುಕೊಂಡು ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ? ವಾನಪ್ರಸ್ಥಿಗಳು ಕೈಯಲ್ಲಿ ಚಿತ್ರವನ್ನು ಹಿಡಿದುಕೊಂಡು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ವಾನಪ್ರಸ್ಥಿಗಳು ಈ ಜ್ಞಾನದ ಚಿತ್ರವನ್ನು ತೆಗೆದುಕೊಂಡು ಮಂದಿರಕ್ಕೆ ಹೋಗಬೇಕು. ನೀವೀಗ ಮಂದಿರಕ್ಕೆ ಹೋಗಿ ಅಲ್ಲಿರುವ ಭಕ್ತರನ್ನು ಕೇಳಬೇಕು. ಶಂಕರನ ಸಮ್ಮುಖದಲ್ಲಿ ಶಿವಲಿಂಗವನ್ನು ಇಡುತ್ತಾರೆ. ಅಂದ ಮೇಲೆ ಶಿವ ಶಂಕರನಿಗಿಂತ ದೊಡ್ಡವರಾದರೂ ತಾನೆ? ಒಂದು ವೇಳೆ ಶಂಕರ ಭಗವಂತನ ರೂಪ ಆಗಿದ್ದರೆ ಶಂಕರನ ಸಮ್ಮುಖದಲ್ಲಿ ಶಿವಲಿಂಗವನ್ನು ಇಡುವ ಅವಶ್ಯಕತೆ ಏನಿತ್ತು? ಸನ್ಯಾಸಿಗಳು ಸ್ವಯಂ ಬ್ರಹ್ಮಜ್ಞಾನಿ, ತತ್ವಜ್ಞಾನಿ ಎಂದು ಹೇಳಿಕೊಳ್ಳುತ್ತಾರೆ. ಶಿವನ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ತತ್ವ ಅಂದರೆ ನಿವಾಸ ಸ್ಥಾನ ಆಗಿದೆ. ಸನ್ಯಾಸಿಗಳು ಬ್ರಹ್ಮಾಂಡ ಮತ್ತು ತತ್ವ ಒಂದೇ ಎಂದು ಒಪ್ಪಿಕೊಳ್ಳುವುದಿಲ್ಲ. ಒಳ್ಳೆಯದು, ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ತತ್ವಜ್ಞಾನಿಗಳಾಗಿದ್ದಾರೆ ಅಂದ ಮೇಲೆ ಅವರು ಪುನಃ ಸ್ವಯಂ ಶಿವ ಎಂದು ಏಕೆ ಹೇಳಿಸಿಕೊಳ್ಳುತ್ತಾರೆ? ನಿಮ್ಮೆಲ್ಲರಿಗೂ ಗೊತ್ತಿದೆ ಪರಮಾತ್ಮ ಶಿವತಂದೆ ಒಬ್ಬರೇ ಆಗಿದ್ದಾರೆ, ಬ್ರಹ್ಮ ಕೂಡ ಒಬ್ಬರೇ ಆಗಿದ್ದಾರೆ, ಬ್ರಹ್ಮಾಂಡ ಕೂಡ ಒಂದೇ ಇದೆ. ಬ್ರಹ್ಮಾಂಡ ನಿವಾಸ ಸ್ಥಾನ ಆಗಿದೆ. ಬ್ರಹ್ಮಾಂಡ ಆತ್ಮರಾದ ನಾವು ನಿವಾಸವನ್ನು ಮಾಡುವಂತಹ ಸ್ಥಾನ ಆಗಿದೆ. ಸನ್ಯಾಸಿಗಳು ಅನೇಕ ಮಾತನ್ನು ಹೇಳಿ ಮನುಷ್ಯರು ಗೊಂದಲಕ್ಕೊಳಗಾಗುವಂತೆ ಮಾಡಿದ್ದಾರೆ. ಈಗ ಮಕ್ಕಳಾದ ನೀವು ಬುದ್ಧಿವಂತರಾಗಬೇಕು. ನೀವೀಗ ಸನ್ಯಾಸಿಗಳಿಗೂ ಕೂಡ ಜ್ಞಾನವನ್ನು ತಿಳಿಸಬಹುದು. ಸನ್ಯಾಸಿಗಳಲ್ಲಿ ಕೆಲವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಯಾರು ನಿಜವಾಗಿಯೂ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ತಕ್ಷಣ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು 3 ಜನ್ಮದಿಂದ 4 ಜನ್ಮದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿರುತ್ತಾರೆ. ಅವರು ಬೇಗ ಜ್ಞಾನ ಮಾರ್ಗಕ್ಕೆ ಬರುವುದಿಲ್ಲ. ಯಾರು ಈಗ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ತಕ್ಷಣ ವಾಪಸ್ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಪರಮಾತ್ಮ ತಂದೆಯಲ್ಲಿ ಆಕರ್ಷಣೆ ಇದೆ. ಪರಮಾತ್ಮ ತಂದೆ ಅಯಸ್ಕಾಂತ ಆಗಿದ್ದಾರೆ. ಆತ್ಮರಾದ ನಾವು ಸೂಚಿಯಾಗಿದ್ದೇವೆ. ಈಗ ಆತ್ಮ ಅನ್ನುವ ಸೂಚಿಯಲ್ಲಿ ಕಲ್ಮಶ ಸೇರಿಕೊಂಡಿದೆ. ಕಲ್ಮಶ ಇರುವಂತಹ ಆತ್ಮ ಮೇಲೆ ಹೋಗಲು ಹೇಗೆ ಸಾಧ್ಯ? ಈಗ ಆತ್ಮದ ರೆಕ್ಕೆ ಕಟ್ಟಾಗಿದೆ. ಯಾವಾಗ ಸೂಚಿಯಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆಯೋ ಆಗ ಅದನ್ನು ಸೀಮೆ ಎಣ್ಣೆಯಲ್ಲಿ ಹಾಕುತ್ತಾರೆ. ಸೀಮೆ ಎಣ್ಣೆಯಲ್ಲಿ ಸೂಜಿಯನ್ನು ಹಾಕಿದಾಗ ಸೂಜಿಯಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಅದೇ ರೀತಿ ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನಾಮೃತದ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ನಂತರ ನಾವು ಸತ್ಯ ಚಿನ್ನ ಆಗಿಬಿಡುತ್ತೇವೆ. ನೀವೀಗ ಪಾರಸನಾಥ ತಂದೆಯ ಮೂಲಕ ಪಾರಸನಾಥ ಆಗುತ್ತಿದ್ದೀರಾ. ಪಾರಸನಾಥ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಪಾರಸನಾಥರನ್ನಾಗಿ ಮಾಡುತ್ತಿದ್ದಾರೆ. ನೀವೀಗ
ಕಲ್ಲಿನ ನಾಥರಿಂದ ಪಾರಸನಾಥರಾಗುತ್ತಿದ್ದೀರಾ. ಭಾರತ ಪಾರಸಪುರಿಯಾಗಿತ್ತು. ಈಗ ನೋಡಿ, ಚಿನ್ನದ ರೇಟ್ ಬಹಳಷ್ಟು ಜಾಸ್ತಿಯಾಗಿದೆ. ಸತ್ಯುಗದಲ್ಲಿ ಚಿನ್ನದ ರೇಟ್ ಬಹಳ ಕಡಿಮೆ ಇರುತ್ತದೆ. ಅಂದ ಮೇಲೆ ಭಾರತ ಈಗ ಕಲ್ಲಿನ ಜಗತ್ತಾಗಿದೆ. ಪುನಃ ಭಾರತ ಪಾರಸಪುರಿಯಾಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಈ ನಾಟಕ ಚಕ್ರ ತಿರುಗುತ್ತಿರಬೇಕು. ಇಡೀ ದಿನ ಬುದ್ಧಿಯ ಮೂಲಕ ನೀವು ನಾಟಕ ಚಕ್ರವನ್ನು ತಿರುಗಿಸಬೇಕು. ಆಗ ನೀವು ಚಕ್ರವರ್ತಿ ರಾಜಾರಾಣಿ ಆಗುತ್ತೀರಾ. ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ಯಾರು ರಾಜ್ಯವನ್ನು ಆಳುತ್ತಾರೋ ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ತ್ರೇತಾಯುಗದಲ್ಲಿ ಬರುವಂತಹ ರಾಜರು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. 84 ಜನ್ಮ ಎಲ್ಲಿ? 84 ಲಕ್ಷ ಜನ್ಮ ಎಲ್ಲಿ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ 84 ಜನ್ಮವನ್ನು ನೀವು ಪಡೆದುಕೊಳ್ಳುತ್ತೀರಾ ಎಂದು. ಭಕ್ತರು ಹೇಳುತ್ತಾರೆ 84 ಲಕ್ಷ ಜನ್ಮ ಎಂದು. ಪುನಃ ಕಲ್ಪದ ಆಯಸ್ಸನ್ನು ಎಷ್ಟು ಉದ್ದವಾಗಿ ತೋರಿಸಬೇಕಾಗುತ್ತದೆ? 84 ಲಕ್ಷ ಜನ್ಮ ಇದ್ದರೆ ಕಲ್ಪದ ಆಯಸ್ಸು ಎಷ್ಟು ಉದ್ದ ಆಗಬೇಕಾಗುತ್ತದೆ? ಇದೆಲ್ಲ ಅಸತ್ಯ ಮಾತಾಗಿದೆ. ಸದಾ ಮೊದಲು ಚಿತ್ರವನ್ನು ಸಮ್ಮುಖದಲ್ಲಿ ತೋರಿಸಿ ನಂತರ ಜ್ಞಾನವನ್ನು ನೀಡಬೇಕು. ನೀವೀಗ ಎಂದೂ ಯಾರಿಂದಲೂ ಹಣವನ್ನು ಬೇಡಬಾರದು. ನಿಮ್ಮ ಕೆಲಸ ಆಗಿದೆ ಅವರಿಗೆ ಜ್ಞಾನವನ್ನು ನೀಡುವುದು. ಅವರಿಗೆ ಹಣದಿಂದ ಸೇವೆಯನ್ನು ಮಾಡಬೇಕು ಅನ್ನುವ ಇಚ್ಛೆ ಇದ್ದರೆ ಅವರು ತಮ್ಮಷ್ಟಕ್ಕೆ ತಾವೇ ಹಣದಿಂದ ಸೇವೆಯನ್ನು ಮಾಡುತ್ತಾರೆ. ಯಾರಾದರೂ ಈ ಪುಸ್ತಕದ ರೇಟ್ ಎಷ್ಟು ಎಂದು ನಿಮ್ಮನ್ನು ಕೇಳಿದರೆ ನೀವು ಹೇಳಬೇಕು, ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ, ಬಡವರಿಗೆ ಈ ಪುಸ್ತಕವನ್ನು ಫ್ರೀಯಾಗಿ ಹಂಚಲಾಗುತ್ತದೆ. ಇನ್ನು ಶ್ರೀಮಂತರು ಎಷ್ಟು ಹಣವನ್ನು ಕೊಡುತ್ತಾರೋ ಅಷ್ಟು ಹಣದಿಂದ ನಾವು ಇನ್ನೂ ಜಾಸ್ತಿ ಪುಸ್ತಕವನ್ನು ಪ್ರಿಂಟ್ ಮಾಡಿಸುತ್ತೇವೆ ಎಂದು ಹೇಳಬೇಕು. ನೀವು ನೀಡುವ ಹಣವನ್ನು ನಾವು ನಮ್ಮ ಕಾರ್ಯದಲ್ಲಿ ಬಳಸುವುದಿಲ್ಲ. ಎಷ್ಟೆಲ್ಲ ಹಣ ಈಶ್ವರನ ಸೇವೆಗೋಸ್ಕರ ಸಿಗುತ್ತದೆಯೋ ಅದರ ಮೂಲಕ ನಾವು ಅನೇಕರ ಸೇವೆಯನ್ನು ಮಾಡುತ್ತೇವೆ. ನೀವು ಎಷ್ಟೆಲ್ಲ ಹಣವನ್ನು ಸೇವೆಯ ರೂಪದಲ್ಲಿ ಕೊಡುತ್ತೀರೋ ಅದರ ಮೂಲಕ ನಾವು ಅನೇಕರ ಸೇವೆಯನ್ನು ಮಾಡುತ್ತೇವೆ. ನೀವು ನೀಡುವ ಹಣವನ್ನು ನಾವು ಸೇವೆಯಲ್ಲಿ ತೊಡಗಿಸುತ್ತೇವೆ ಎಂದು ಹೇಳಬೇಕು. ಶ್ರೀಮಂತರು ಧರ್ಮಶಾಲೆ ಮುಂತಾದದನ್ನು ಕಟ್ಟಿಸುತ್ತಾರೆ. ಇಲ್ಲಿ ಬಡ ಮಕ್ಕಳು ಕೂಡ ಸೆಂಟರ್ ಅನ್ನು ನಿರ್ಮಾಣ ಮಾಡಬಹುದು. ಇದರಲ್ಲಿ ಜಾಸ್ತಿ ಖರ್ಚನ್ನು ಮಾಡುವ ಅವಶ್ಯಕತೆ ಇಲ್ಲ. ತಿಳಿದುಕೊಳ್ಳಿ, ಕೆಲವರು ಹೇಳುತ್ತಾರೆ, ಬಾಬಾ ನಾನು ಸೆಂಟರ್ ಅನ್ನು ಓಪನ್ ಮಾಡುತ್ತೇನೆ ಅಥವಾ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯುತ್ತೇನೆ ಎಂದು. ನೀವು ಈಶ್ವರನ ವಿಶ್ವವಿದ್ಯಾಲಯವನ್ನು ತೆರೆದರೆ ಅಲ್ಲಿ 3 ಜನ ಅಥವಾ 4 ಜನ ಬಂದು ಒಳ್ಳೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಂಡರೆ ಯಾರು ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೋ ಅವರದ್ದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಇಂತಹ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ 3 ಜನ ಅಥವಾ 4 ಜನ ಒಳ್ಳೆಯ ಫಲವನ್ನು ಪಡೆದುಕೊಂಡರೂ ಕೂಡ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಯಾರು ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾರೋ ಅವರದ್ದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಮನಸ್ಸು ಬಹಳಷ್ಟು ವಿಶಾಲ ಆಗಿರಬೇಕು. ಪರಮಾತ್ಮ ತಂದೆಯನ್ನು ನೋಡಿ, ಪರಮಾತ್ಮ ತಂದೆ ಎಷ್ಟೊಂದು ವಿಶಾಲ ಹೃದಯದವರಾಗಿದ್ದಾರೆ. ಮಕ್ಕಳ ಬಳಿ ಇರುವ ಕೆಟ್ಟು ಹೋದಂತಹ ವಸ್ತುವನ್ನು ತೆಗೆದುಕೊಂಡು ಮಕ್ಕಳಿಗೆ ಪರಮಾತ್ಮ ತಂದೆ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ. ಸುಪುತ್ರ ಮಕ್ಕಳು ಈಶ್ವರನ ಸೇವೆಯಲ್ಲಿ ಎಲ್ಲವನ್ನೂ ಸಫಲ ಮಾಡಿಕೊಳ್ಳುತ್ತಾರೆ. ಸುಪುತ್ರ ಮಕ್ಕಳು ಮಾತ್ರ ಈಶ್ವರನ ಸೇವೆಯನ್ನು ಮಾಡಲು ಸಾಧ್ಯ. ಕುಪುತ್ರರು ಹೇಗೆ ಸೇವೆಯನ್ನು ಮಾಡಲು ಸಾಧ್ಯ? ಕುಪುತ್ರರಿಗೆ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುವುದಿಲ್ಲ. ನೀವೀಗ ಸದ್ಗುರು ಆದಂತಹ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಕಾಮ ಅಥವಾ ಕ್ರೋಧಕ್ಕೆ ನೀವು ವಶ ಆದರೆ ಸದ್ಗುರುವಿಗೆ ನೀವು ನಿಂದನೆಯನ್ನು ಮಾಡಿಸಿದಂತೆ ನಂತರ ನೀವು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಆದ್ದರಿಂದ ನೀವೀಗ ಸ್ವಯಂನ ರಕ್ಷಣೆಯನ್ನು ಬಹಳಷ್ಟು ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಷ ಅನ್ನುವ ಆಸ್ತಿ ಲೌಕಿಕ ತಂದೆಯ ಮೂಲಕ ನಿಮಗೆ ಸಿಗುತ್ತದೆ. ಲೌಕಿಕ ತಂದೆಯ ಮೂಲಕ ವಿಷ ಅನ್ನುವ ವಿಕಾರದ ಆಸ್ತಿಯನ್ನು ನೀವು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ. ನಿಮ್ಮ ಪತಿಯ ಮೂಲಕ ವಿಕಾರ ಅನ್ನುವ ವಿಷದ ಆಸ್ತಿಯನ್ನು ನೀವು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ. ಈಗ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆ ಪತಿಯಾಗಿ ಜ್ಞಾನಾಮೃತದ ಆಸ್ತಿಯನ್ನು ನಿಮಗೆ ನೀಡುತ್ತಿದ್ದಾರೆ. ನೀವೀಗ ಎಲ್ಲಾ ಧರ್ಮದವರಿಗೂ ರಚಯಿತನ ಬಗ್ಗೆ ಜ್ಞಾನವನ್ನು ತಿಳಿಸಬಹುದು ಮತ್ತು ರಚನೆಯ ಬಗ್ಗೆ ಜ್ಞಾನವನ್ನು ತಿಳಿಸಬಹುದು. ರಚಯಿತ ಆದಂತಹ ಪರಮಾತ್ಮ ತಂದೆ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಶಾಂತಿಯ ಆಸ್ತಿಯನ್ನು ನಾವು ಪಡೆದುಕೊಳ್ಳಬಹುದು. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಾವು ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ. ಈ ಜ್ಞಾನ ಎಲ್ಲಾ ಧರ್ಮದ ಆತ್ಮರಿಗೋಸ್ಕರ ಆಗಿದೆ. ಇದು ಸಂಪೂರ್ಣ ಹೊಸ ಜ್ಞಾನ ಆಗಿದೆ. ಶಾಸ್ತ್ರದಲ್ಲಿ ಭಕ್ತಿ ಮಾರ್ಗದ ಮಾತಿದೆ. ಎಲ್ಲಾ ಕಡೆ ಅಲೆದಾಡಿ ಪೆಟ್ಟನ್ನು ತಿನ್ನುವುದು, ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುವುದು, ತೀರ್ಥಯಾತ್ರೆಗೆ ಹೋಗುವುದು, ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರದ ಮಾತಾಗಿದೆ. ಈ ಜ್ಞಾನದ ಮೂಲಕ ನಮ್ಮ ನೌಕೆ ಪಾರಾಗುತ್ತದೆ. ನೀವು ಪುನಃ ನೌಕೆಯನ್ನು ಪಾರು ಮಾಡಿಕೊಳ್ಳಲು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೀಗ ಸ್ವರ್ಗಕ್ಕೆ ಹೋಗುತ್ತೀರಾ. ಯಾರು ವಿಕಾರ ಅನ್ನುವ ವಿಷವನ್ನು ಸ್ವೀಕಾರ ಮಾಡುತ್ತಾರೋ ಅವರು ಅವಶ್ಯವಾಗಿ
ಯಜ್ಞದಲ್ಲಿ ವಿಘ್ನವನ್ನು ಹಾಕುತ್ತಾರೆ. ಏಕೆಂದರೆ ಈಗ ಈ ಸಂಪೂರ್ಣ ಜಗತ್ತೇ ಅಂಧಕಾರದಲ್ಲಿ ಇದೆ. ನೋಡಿ, ಭಾರತದಲ್ಲಿ ಈಗ ಪವಿತ್ರತೆ ಇಲ್ಲ. ಪವಿತ್ರತೆ ಇಲ್ಲದೆ ಇರುವ ಕಾರಣ ಎಲ್ಲರೂ ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿದ್ದಾರೆ. ಜಗತ್ತಿನಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತಿದೆ. ಬಹಳಷ್ಟು ಸ್ಟ್ರೈಕ್ ಅನ್ನು ಮಾಡುತ್ತಿರುತ್ತಾರೆ. ಸ್ಟ್ರೈಕ್ ಅನ್ನು ಮಾಡಿ ಗೌರ್ಮೆಂಟ್ನವರಿಗೆ ಉಸಿರಾಡಲು ಬಿಡುವುದಿಲ್ಲ. ಸ್ಟ್ರೈಕ್ ಅನ್ನು ಮಾಡಿ ಗೌರ್ಮೆಂಟ್ನವರಿಗೆ ಉಸಿರು ಕಟ್ಟುವಂತೆ ಮಾಡಿಬಿಡುತ್ತಾರೆ. ಗೌರ್ಮೆಂಟ್ ಸ್ಪಷ್ಟವಾಗಿ ಹೇಳುತ್ತದೆ, ಇಷ್ಟೊಂದು ಹಣವನ್ನು ನಾವು ಎಲ್ಲಿಂದ ತರಲು ಸಾಧ್ಯ? ನಿಮ್ಮ ಇಚ್ಛೆಯನ್ನು ಪೂರ್ಣ ಮಾಡಲು ಇಷ್ಟೊಂದು ಹಣವನ್ನು ನಾವು ಎಲ್ಲಿಂದ ತರುವುದು ಎಂದು ಗೌರ್ಮೆಂಟ್ ಸ್ಪಷ್ಟವಾಗಿ ಹೇಳುತ್ತದೆ. ಆಗ ಪುನಃ ಜಗತ್ತಿನ ಜನ ಹೇಳುತ್ತಾರೆ, ನೀವು ನಿಮ್ಮ ಖುಷಿಗೋಸ್ಕರ ಗೌರ್ಮೆಂಟ್ನ ಹಣವನ್ನು ಹಾಳು ಮಾಡುತ್ತಿದ್ದೀರಾ, ನೀವು ನಿಮಗೋಸ್ಕರ ಹಣವನ್ನು ಸಂಗ್ರಹ ಮಾಡುತ್ತಿದ್ದೀರಾ, ನಾವು ಏನು ತಪ್ಪನ್ನು ಮಾಡಿದ್ದೇವೆ, ನಮಗೋಸ್ಕರ ನೀವು ಏಕೆ ಹಣವನ್ನು ಕೊಡುವುದಿಲ್ಲ ಎಂದು ಸ್ಟ್ರೈಕ್ ಅನ್ನು ಮಾಡುವಂತವರು ಪುನಃ ಗೌರ್ಮೆಂಟ್ಗೆ ಕೇಳುತ್ತಾರೆ, ನಮಗೆ ಸಂಬಳ ಬೇಕು ಎಂದು ಕೇಳುತ್ತಾರೆ, ಸ್ಟ್ರೈಕ್ ಅನ್ನು ಮಾಡುತ್ತಾರೆ. ಆಗ ಎಲ್ಲಾ ಉದ್ಯೋಗ ವ್ಯವಹಾರ ನಿಂತು ಬಿಡುತ್ತದೆ. ಯಾವಾಗ ಗೌರ್ಮೆಂಟ್ನ ನೌಕರರು ಸ್ಟ್ರೈಕ್ ಅನ್ನು ಮಾಡುತ್ತಾರೋ ಆಗ ಎಲ್ಲಾ ವ್ಯವಹಾರ ನಿಂತು ಬಿಡುತ್ತದೆ. ಇದೆಲ್ಲವೂ ನಡೆಯಲೇಬೇಕು. ಕೆಲವು ಸ್ಥಾನದಲ್ಲಿ ತರಕಾರಿ ಕೂಡ ಸಿಗುವುದಿಲ್ಲ, ಕೆಲವು ಸ್ಥಾನದಲ್ಲಿ ಹಾಲು ಕೂಡ ಸಿಗುವುದಿಲ್ಲ. ಎಲ್ಲಿ ನೋಡಿದರಲ್ಲಿ ಜಗತ್ತಿನಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತಾ ಇದೆ. ಯಾವಾಗ ಈ ರೀತಿ ಗಲಾಟೆ ಜಾಸ್ತಿ ಆಗುತ್ತದೆಯೋ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ. ಈಗ ನೀವು ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಸಿದರು. ಪುನಃ ವಿಷ್ಣುಪುರಿಯ ಸಾಕ್ಷಾತ್ಕಾರವನ್ನು ಮಾಡಿಸಿದರು. ಅರ್ಜುನನಿಗೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಸಾಕ್ಷಾತ್ಕಾರ ಆಗುತ್ತಿದೆ. ನೋಡಿ, ಎಲ್ಲಾದರೂ ಮಳೆ ಬರದೇ ಇದ್ದರೆ ಮಳೆ ಬರಬೇಕು ಎಂದು ಯಜ್ಞವನ್ನು ರಚನೆ ಮಾಡುತ್ತಾರೆ. ಯಾರ ಜೀವನದಲ್ಲಾದರೂ ಬಹಳಷ್ಟು ಅಶಾಂತಿ ಇದ್ದರೆ ಶಾಂತಿಗೋಸ್ಕರ ಯಜ್ಞವನ್ನು ರಚನೆ ಮಾಡುತ್ತಾರೆ. ಆದರೆ ಶಾಂತಿಯ ಸಾಗರ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಯಾವಾಗ ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಬರುತ್ತಾರೋ ಆಗ ಮಾತ್ರ ಅವರು ಶಾಂತಿಯನ್ನು ನೀಡಲು ಸಾಧ್ಯ. ಶಾಂತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ನೋಡಿ, ನೀವೆಲ್ಲರೂ ಪರಮಾತ್ಮ ತಂದೆಗೆ ಬಹಳಷ್ಟು ಮುದ್ದಿನ ಮಕ್ಕಳಾಗಿದ್ದೀರಾ. ಅನೇಕ ಜನ್ಮದ ನಂತರ ಅಂತ್ಯದಲ್ಲಿ ನೀವು ಬಂದು ಪರಮಾತ್ಮ ತಂದೆಗೆ ಸಿಕ್ಕಿದ್ದೀರಾ. ಈಗ ನೀವು ನಿಮ್ಮ ಸಂಪೂರ್ಣ ಸೌಭಾಗ್ಯವನ್ನು ಪಡೆದುಕೊಳ್ಳಿ. ಮಕ್ಕಳಿಗೆ ಪರಮಾತ್ಮ ತಂದೆ ಮಧುರ ಮಕ್ಕಳೇ ಎಂದು ಕರೆಯುತ್ತಾರೆ. ಮಕ್ಕಳಿಗೆ ಮಿಠಾಯಿಯನ್ನು ತಿನ್ನಿಸಲಾಗುತ್ತದೆ, ಮಕ್ಕಳಿಗೆ ಮಧುರ ಮಕ್ಕಳೇ ಎಂದು ಕರೆಯಲಾಗುತ್ತದೆ. ಲೌಕಿಕ ಜಗತ್ತಿನಲ್ಲಿ ಲೌಕಿಕ ತಂದೆ ಸ್ಥೂಲ ಮಿಠಾಯಿಯನ್ನು ತಿನ್ನಿಸುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಆತ್ಮಿಕ ಮಿಠಾಯಿಯನ್ನು ಕೊಡುತ್ತಾರೆ. ಆತ್ಮಿಕ ತಂದೆ ಮಕ್ಕಳಿಗೆ ಆತ್ಮಿಕ ಮಿಠಾಯಿಯನ್ನು ಕೊಡುತ್ತಾರೆ. ನೀವೀಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಆತ್ಮ ಅಭಿಮಾನಿಯಾಗುವುದು ಬಹಳ ದೊಡ್ಡ ಗುರಿಯಾಗಿದೆ. ಆತ್ಮ ಅಭಿಮಾನಿಯಾಗುವ ಮಾತಿನಲ್ಲೇ ಪರಿಶ್ರಮ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 8 ಗಂಟೆ ಆತ್ಮ ಅಭಿಮಾನಿಯಾಗಿ ನಂತರ ಬಲೆ ನೀವು ಶರೀರ ನಿರ್ವಹಣೆಗೋಸ್ಕರ ಕೆಲಸವನ್ನು ಮಾಡಿ. ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿದ್ದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ರಾತ್ರಿ ಅಮೃತ ವೇಳೆಯ ಸಮಯದಲ್ಲಿ ನೀವು ಜಾಗೃತರಾಗಿದ್ದು ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿದರೆ ತಂದೆಯ ಜೊತೆಗೆ ಬಹಳಷ್ಟು ಪ್ರೀತಿ ಜೋಡಣೆ ಆಗುತ್ತದೆ. ಅಮೃತ ವೇಳೆಯ ಸಮಯದಲ್ಲಿ ಬಹಳಷ್ಟು ಸಂಪಾದನೆ ಆಗುತ್ತದೆ. ಹೇ ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ, ನೀವೀಗ ಶ್ವಾಸದಲ್ಲೂ ತಂದೆಯಾದ ನನ್ನನ್ನು ನೆನಪು ಮಾಡಿ. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ. ಹಗಲು ರಾತ್ರಿ ನೀವು ಎಷ್ಟು ಯೋಗದಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ನೀವೀಗ ಎಷ್ಟು ಜಾಸ್ತಿ ಜ್ಞಾನದ ಸ್ಮರಣೆಯನ್ನು ಮಾಡುತ್ತೀರೋ ಅಷ್ಟು ನಿಮಗೆ ಸಂಪಾದನೆ ಆಗುತ್ತದೆ. ಇನ್ನು ಸೇವೆಯಂತೂ ಬಹಳಷ್ಟು ಇದೆ. ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳಿದಾಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಕುಳಿತಿರಿ, ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ಆರಾಮಾಗಿ ಇರಿ, ಇಲ್ಲಿ ಕೇಳುವ ಅವಶ್ಯಕತೆಯೇ ಇಲ್ಲ. ಬ್ರಹ್ಮ ತಂದೆ ಲೋಕದ ಮರ್ಯಾದೆಯ ಬಗ್ಗೆ ಚಿಂತೆ ಮಾಡಿದರೇನು? ವಿಶ್ವದ ರಾಜ್ಯಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ಲೋಕದ ಮರ್ಯಾದೆಗೆ ಗುಂಡನ್ನು ಹೊಡೆಯಿರಿ. ಇನ್ನು ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪಾತ್ರ ಸಿಕ್ಕಿದೆ. ಪ್ರತಿಯೊಬ್ಬರ ಕರ್ಮ ಬಂಧನ ಬೇರೆ ಬೇರೆ ಆಗಿದೆ. ನಿಮ್ಮ ಬಳಿ ಹಣ ಇದ್ದರೆ ಅಲೌಕಿಕ ಸೇವೆಯಲ್ಲಿ ಹಣವನ್ನು ಸಫಲ ಮಾಡಿಕೊಳ್ಳಿ. ಈಗ ಮಕ್ಕಳಿಗೆ ಗೊತ್ತಿದೆ, ಈ ಜ್ಞಾನ ಮಾರ್ಗದಲ್ಲಿ ಅವಶ್ಯವಾಗಿ ವಿಘ್ನಗಳು ಬರುತ್ತದೆ. ಏಕೆಂದರೆ ಇಲ್ಲಿ ಪವಿತ್ರತೆಯ ಪ್ರಶ್ನೆ ಇದೆ. ಎಷ್ಟೆಲ್ಲಾ ಜನ ಧರ್ಮ ಸ್ಥಾಪನೆಯನ್ನು ಮಾಡಲು ಬರುತ್ತಾರೋ ಅವರು ಅವಶ್ಯವಾಗಿ ಪವಿತ್ರ ಆತ್ಮರಾಗಬೇಕಾಗುತ್ತದೆ. ಈ ಸಮಯದಲ್ಲಿ ಮನುಷ್ಯರು ಬಹಳಷ್ಟು ಕೊಡಕಾಗಿ ಬಿಟ್ಟಿದ್ದಾರೆ. ಈಗ ಮನುಷ್ಯರು ಬಹಳಷ್ಟು ವಿಕಾರಿಗಳಾಗಿದ್ದಾರೆ. ಆದ್ದರಿಂದ ಯಜ್ಞದಲ್ಲಿ ಬಹಳಷ್ಟು ವಿಘ್ನವನ್ನು ಹಾಕುತ್ತಾರೆ, ಅಸತ್ಯ ಕಳಂಕವನ್ನು ಹೊರಿಸುತ್ತಾರೆ. ನೀವು ಈ ಮಾತನ್ನು ನೋಡಿ ಭಯಪಡಬಾರದು. ಏನೇ ಆದರೂ ನೀವು ಭಯಪಡಬಾರದು.
5000 ವರ್ಷದ ಮೊದಲೂ ಕೂಡ ಇದೇ ರೀತಿ ನಿಮಗೆ ಕಳಂಕವನ್ನು ಹೊರಿಸಿದ್ದರು. ಈಗಲೂ ಕಳಂಕವನ್ನು ಹೊರಿಸುತ್ತಾರೆ. ಬಹಳಷ್ಟು ಅಸತ್ಯ ಮಾತನ್ನು ಹುಟ್ಟಿಸಿಕೊಂಡು ನಿಮ್ಮ ಸಮ್ಮುಖದಲ್ಲಿ ಮಾತನಾಡುತ್ತಾರೆ. ನಿಮ್ಮ ಬಗ್ಗೆ ಬಹಳಷ್ಟು ಅಸತ್ಯ ಮಾತನ್ನು ಹುಟ್ಟಿಸಿಕೊಂಡು ನಿಮಗೆ ಕಳಂಕವನ್ನು ಹೊರಿಸುತ್ತಾರೆ. ನೀವು ಅವರ ಮಾತಿಗೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ನೀಡದೇ ಇದ್ದರೆ ಗಲಾಟೆಯನ್ನು ಮಾಡುತ್ತಾರೆ. ನಿಧಾನವಾಗಿ ಸಾಧು ಸನ್ಯಾಸಿಗಳು ಅನ್ಯ ಧರ್ಮದವರು ಕೂಡ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಎಲ್ಲರೂ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಜ್ಞಾನವನ್ನು ಪಡೆದುಕೊಳ್ಳಲೇಬೇಕು. ಈ ಚಿತ್ರ ಸಂಪೂರ್ಣ ಜಗತ್ತಿನ ಜನರಿಗೆ ಹೋಗಿ ತಲುಪಬೇಕು. ಈ ಚಿತ್ರವನ್ನು ಇಡೀ ಜಗತ್ತಿಗೆ ನೀವು ತೆಗೆದುಕೊಂಡು ಹೋಗಬೇಕು. ಯಾರಾದರೂ ಕ್ರೋಧಕ್ಕೆ ವಶಾಗಿ ನಿಮ್ಮ ಸಮ್ಮುಖದಲ್ಲಿ ವಾದವನ್ನು ಮಾಡಿದರೆ ನೀವು ಕ್ರೋಧಿಗಳ ಜೊತೆಗೆ ಎಂದೂ ವಾದ ವಿವಾದವನ್ನು ಮಾಡಬಾರದು. ಬಲೆ ಅವರು ನಿಮಗೆ ನಿಂದನೆಯನ್ನು ಮಾಡಬಹುದು, ನಿಮ್ಮ ಸಮ್ಮುಖದಲ್ಲಿ ಸಿಟ್ಟನ್ನು ಮಾಡಬಹುದು. ಆದರೆ ನೀವು ಎಂದು ಕ್ರೋಧಕ್ಕೆ ವಶ ಆಗಬಾರದು. ನೀವು ಅವರ ಸಮ್ಮುಖದಲ್ಲಿ ಕ್ರೋಧವನ್ನು ಮಾಡಬಾರದು. ಈಗ ಮಕ್ಕಳಾದ ನೀವು ರಿಫ್ರೆಶ್ ಆಗಿ ಪುನಃ ಸೇವೆಯನ್ನು ಮಾಡಬೇಕು. ನೀವು ಈಶ್ವರನ ಸಮ್ಮುಖಕ್ಕೆ ಬಂದು ಜ್ಞಾನವನ್ನು ಕೇಳಿ ರಿಫ್ರೆಶ್ ಆಗಿ ಪುನಃ ಹೋಗಿ ಸೇವೆಯನ್ನು ಮಾಡಬೇಕು. ದಿನ ಪ್ರತಿದಿನ ಕಳೆದಂತೆ ಇಲ್ಲಿಯ ಕಾಯಿದೆ ಕಾನೂನು ಸುಧಾರಣೆ ಆಗುತ್ತಾ ಹೋಗುತ್ತದೆ. ಜಗತ್ತಿನ ಕಾಯಿದೆ ಕಾನೂನು ಕೆಡುತ್ತಾ ಹೋಗುತ್ತದೆ. ಏಕೆಂದರೆ ಜಗತ್ತು ತಮೋ ಪ್ರಧಾನ ಆಗುತ್ತಾ ಹೋಗುತ್ತಿದೆ. ನಾವೀಗ ಸತೋ ಪ್ರಧಾನರಾಗುತ್ತಿದ್ದೇವೆ. ಒಳ್ಳೆಯದು. ಮಕ್ಕಳಾದ ನೀವು ರಾಜ ಋಷಿ ಆಗಿದ್ದೀರಾ. ನೀವೀಗ ಹೇಳುತ್ತೀರಾ, ನಾವೀಗ ತಪಸ್ಸನ್ನು ಮಾಡುತ್ತಿದ್ದೇವೆ. ವಾನಪ್ರಸ್ಥ ಸ್ಥಿತಿಗೆ ಹೋಗುವುದಕ್ಕೋಸ್ಕರ ನಾವು ತಪಸ್ಸನ್ನು ಮಾಡುತ್ತಿದ್ದೇವೆ. ಈಗ ಮನುಷ್ಯರಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡಲು ಯಾವ ಮನುಷ್ಯರಿಗೂ ಬುದ್ಧಿ ಇಲ್ಲ. ವಾನಪ್ರಸ್ಥಿಗಳು ಅನ್ನುವ ಶಬ್ದದ ಅರ್ಥವನ್ನು ಕೂಡ ಜಗತ್ತಿನ ಜನ ತಿಳಿದುಕೊಂಡಿಲ್ಲ. ನೀವೀಗ ಹೇಳುತ್ತೀರಾ, ನಾವು ರಾಜಯೋಗಿಗಳಾಗಿದ್ದೇವೆ, ಜೀವನ್ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ತಪಸ್ಸನ್ನು ಮಾಡುತ್ತಿದ್ದೇವೆ. ಪಾರಲೌಕಿಕ ಪರಂಪಿತ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಇಂತಿಂತಹ ಜ್ಞಾನದ ಮಾತನ್ನು ಮಾತೇರು ಕುಳಿತು ಅನ್ಯರಿಗೆ ತಿಳಿಸಿದರೆ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ನೀವೀಗ ಎಲ್ಲರಿಗೂ ಹೇಳಬೇಕು, ಪಾರಲೌಕಿಕ ಪರಂಪಿತ ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಭವಿಷ್ಯಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಪರಮಾತ್ಮ ತಂದೆ ಈ ಜ್ಞಾನದ ಶಿಕ್ಷಣವನ್ನು ನಮಗೆ ಕಲಿಸುತ್ತಿದ್ದಾರೆ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬಲೆ ಯಾರಾದರೂ ನಿಮಗೆ ನಿಂದನೆಯನ್ನು ಮಾಡಿದರೂ ಕೂಡ ನಾವು ಅವರ ಸಮ್ಮುಖದಲ್ಲಿ ಸಿಟ್ಟನ್ನು ಮಾಡಬಾರದು. ಬಲೆ ಯಾರಾದರೂ ನಮಗೆ ನಿಂದನೆಯನ್ನು ಮಾಡಿದರೂ ಕೂಡ ನಮಗೆ ಸಿಟ್ಟು ಬರಬಾರದು. ಎಂದು ಯಾರ ಜೊತೆಗೂ ವಾದ ವಿವಾದವನ್ನು ಮಾಡಬಾರದು. ಜ್ಞಾನವನ್ನು ಕೇಳಿ ರಿಫ್ರೆಶ್ ಆಗಿ ಹೋಗಿ ಪುನಃ ಸೇವೆಯನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ನಿದ್ದೆಯನ್ನು ಗೆಲ್ಲುವಂತವರಾಗಬೇಕು. ರಾತ್ರಿ ಅಮೃತ ವೇಳೆಯ ಸಮಯದಲ್ಲಿ ಜಾಗೃತರಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜ್ಞಾನದ ಸ್ಮರಣೆಯನ್ನು ಮಾಡಬೇಕು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಕಾಯುವುದನ್ನು ಬಿಟ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತಹ ವಿಯೋಗಿಗಳಾಗುವ ಬದಲು ಸಹಯೋಗಿಯಿಂದ ಸಹಜ ಯೋಗಿಯಾಗಿ ಕೆಲವು ಮಕ್ಕಳು ಕಾಯುತ್ತಿರುತ್ತಾರೆ. ಈ ವಸ್ತು ನನ್ನನ್ನು ಬಿಟ್ಟರೆ ನಾನು ಈ ವಸ್ತುವಿನಿಂದ ಮುಕ್ತ ಆಗುತ್ತೇನೆ, ಈ ಘರ್ಷಣೆ ಸಮಾಪ್ತಿಯಾದರೆ ನಾನು ಈ ಬಂಧನದಿಂದ ಮುಕ್ತ ಆಗುತ್ತೇನೆ ಎಂದು. ಆದರೆ ಈ ರೀತಿ ಆಗಲು ಸಾಧ್ಯ ಇಲ್ಲ. ಈ ಮಾಯ ವಿಘ್ನ ಅಂತಿಮ ಸಮಯದವರೆಗೂ ನಮ್ಮ ಸಮ್ಮುಖಕ್ಕೆ ಭಿನ್ನ ಭಿನ್ನ ರೂಪದಲ್ಲಿ ಬಂದೇ ಬರುತ್ತದೆ. ಈ ಮಾಯ ವಿಘ್ನ ಅಥವಾ ಪರೀಕ್ಷಾ ಪೇಪರ್ ಸಮಯ ಪ್ರತಿ ಸಮಯದಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ನಮ್ಮ ಸಮ್ಮುಖಕ್ಕೆ ಬರುತ್ತದೆ. ಆದ್ದರಿಂದ ನಾವು ಮಾಯೆ ನನ್ನನ್ನು ಬಿಡಲಿ, ಈ ಪರಿಸ್ಥಿತಿ ನನ್ನನ್ನು ಬಿಟ್ಟು ಹೋಗಲಿ ಎಂದು ಕಾಯಬಾರದು. ಈ ವ್ಯಕ್ತಿ ಈ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡಲಿ ಎಂದು ಕಾಯಬಾರದು. ಈ ಪರಿಸ್ಥಿತಿ ಪಾರಾಗಿ ಹೋಗಲಿ ಎಂದು ಕಾಯಬಾರದು. ನಾನು ಪಾಸ್ ಆಗಬೇಕು, ನಾನು ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಸದಾ ಶ್ರೀಮತದ ಬೆರಳಿನ ಆಧಾರದಿಂದ ನಡೆಯಬೇಕು. ಪರಮಾತ್ಮ ತಂದೆಯ ಶ್ರೀಮತ ಅನ್ನುವ ಬೆರಳನ್ನು ಹಿಡಿದುಕೊಂಡು ಶ್ರೀಮತ ಅನ್ನುವ ಬೆರಳನ್ನೇ ಆಧಾರ ಮಾಡಿಕೊಂಡು ನಡೆಯಬೇಕು. ಆಗ ಸಹಯೋಗಿಗಳಿಂದ ಸಹಜ ಯೋಗಿ ಆಗುತ್ತೀರಾ. ಕೆಲವೊಮ್ಮೆ ಸಹಯೋಗಿಗಳು, ಕೆಲವೊಮ್ಮೆ ವಿಯೋಗಿಗಳು ಆಗಬಾರದು. ಇಂದಿನ ಶ್ಲೋಗನ್ ಆಗಿದೆ. ಸದಾ ಉಮಂಗುತ್ಸಾಹದ ಮೂಲಕ ಅನೇಕ ಆತ್ಮರಲ್ಲಿ ಉಮಂಗುತ್ಸಾಹವನ್ನು ತುಂಬುವುದೇ ಸತ್ಯ ಸೇವೆಯಾಗಿದೆ. ನಾವೀಗ ಸತ್ಯ ಸೇವೆಯನ್ನು ಮಾಡುವಂತಹ ಸೇವಾದಾರಿಗಳಾಗಿದ್ದೇವೆ. ಆದ್ದರಿಂದ ಸ್ವಯಂನ ಉಮಂಗುತ್ಸಾಹದ ಮೂಲಕ ಎಲ್ಲ ಆತ್ಮರಲ್ಲೂ ಉತ್ಸಾಹವನ್ನು ತುಂಬಿ ಎಲ್ಲ ಆತ್ಮರನ್ನು ಮುಂದುವರೆಸಬೇಕು. ಎಲ್ಲರನ್ನು ಮುಂದುವರೆಸುವುದೇ ಸತ್ಯ ಸೇವೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.